ಲಿಂಗಾಯ ನಮಃ ಓಂ ನಮಃ ಶಿವಾಯ ಎಲ್ಲ ಶರಣ ಬಂಧುಗಳಿಗೆ ಶರಣ ಶರಣಾರ್ಥಿ ಇವತ್ತು ವಿಶ್ವಗುರು ಬಸವಣ್ಣನವರ ಎಂಟುನೂರ ಎಂಬತ್ತೆಂಟನೇ ಜನ್ಮ ಜಯಂತಿ ಆದ್ಮೇರೆ ಈ ಮಹಾಪುರುಷನ ಬಗ್ಗೆ ಹೇಳ್ತಾ ಹೋದರೆ ಸಮಯ ಸಾಕಾಗಲಿಕ್ಕೆ ಸಾಧ್ಯನೇ ಇಲ್ಲ ಎಷ್ಟು ಹೇಳಿದರೂ ಸಮಯ ಸಾಕಾಗಲ್ಲ ಆತ್ಮೇರೆ ಎಂತಹ ಕ್ರಾಂತಿಕಾರಿ ವಿಶ್ವಗುರು ಬಸವಣ್ಣನವರಂದ್ರೆ ಸ್ತ್ರೀಯರ ಸಮಾನತೆಗಾಗಿ ಕೆಲಸ ಮಾಡಿದರು ಆರ್ಥಿಕ ಸಮಾನತೆಗಾಗಿ ಕೆಲಸ ಮಾಡಿದರು ಸಾಮಾಜಿಕ ಕಾಯಿಲೆಗಳನ್ನು ಹೊಡೆದು ಹಾಕಿದರು ಧಾರ್ಮಿಕ ಭೇದ ಭಾವಗಳನ್ನು ಹಾಕಿದರು ಎಂತಹ ಕ್ರಾಂತಿಕಾರಿ ಕೆಲಸಗಳನ್ನು ಅಂದರೆ ಇವರು ಮನೆ ಬಿಟ್ಟು ಬರೋದೇ ಒಂದು ಅದ್ಭುತ ಎಂಟು ವರ್ಷ ಬಾಲಕ ಮನೆಯಲ್ಲಿ ಉಪನಯನ ನಡೀತಾ ಇರ್ತದೆ ಜನಿವಾರ ಹಾಕ್ತಾ ಇರ್ತಾರೆ ಪ್ರಶ್ನೆ ಕೇಳ್ತಾರೆ ನನಗಿಂತ ದೊಡ್ಡವಳ ಅಕ್ಕ ಇದ್ದಾಳಲ್ಲಪ್ಪ ಅವಳಿಗೆ ಮೊದಲು ಜನವಾರ ಕೊಡ್ರಿ ಅಂತ ಹೇಳ್ತಾರೆ ಅವ್ರ ತಂದೆ ಹೇಳ್ತಾರೆ ಸ್ತ್ರೀಯರಿಗೆ ಧರ್ಮದಲ್ಲಿ ಅಧಿಕಾರ ಕೊಡಲಿಕ್ಕಾಗಲ್ಲಪ್ಪ ಸ್ತ್ರೀಯರು ಶೂದ್ರರು ಅಂತ ಹೇಳ್ತಾರೆ ಬಸವಣ್ಣವ್ರಿಗೆ ಭಾಳ ನೋವಾಗತ್ತೆ ಸ್ತ್ರೀ ಶೂದ್ರ ಹೆಂಗಪ್ಪ ಅಂತ ಕೇಳ್ತಾರೆ ಅವ್ರು ಮುಟ್ಟಾಗ್ತಾರಲ್ಲಪ್ಪ ಅವ್ರ ರಜೋಗಗೊಳಗಾಗ್ತಾರಲ್ಲ ಅದಕ್ಕೆ ಅವ್ರು ಶೂದ್ರರು ಅಂತ ಹೇಳ್ತಾರೆ ಬಸವಣ್ಣವ್ರು ಮತ್ತೆ ಕೇಳ್ತಾರೆ ಅಪ್ಪ ನಾನು ನೀನು ಎಲ್ಲ ಹುಟ್ಟಿರೋದು ಯಾವುದರಿಂದಪ್ಪ ಅದೇ ಮುಟ್ಟು ಗಟ್ಟಿಯಾದ ಮೇಲೆ ಅಲ್ವಾ ನಾವು ಹುಟ್ಟಿರೋದು ಕೊಲೆಗಂಡಲ್ಲದ ಪಿಂಡದ ನೆಲೆಗೆ ಆಶ್ರಯ ಉಂಟೆ ಮುಟ್ಟು ಮುಟ್ಟೆಂದು ಮುಟ್ಟಲೇಕೆ ಕಟ್ಟಿಕೊಂಡಿರುವ ಕೂಸನ್ನು ಮುಟ್ಟಲೇಕೆ ಸರ್ವಜ್ಞ ಎನ್ನುವ ಸಿದ್ಧಾಂತವನ್ನು ಅವ್ರ ತಂದೆಗೆ ಹೇಳ್ತಾರೆ ಆದರೆ ತಂದೆ ಸಂಪ್ರದಾಯವಾದಿಗಳಾಗಿರೋದ್ರಿಂದ ಈ ಮಾತುಗಳನ್ನು ಒಪ್ಪೋದಿಲ್ಲ ಆಗ ಬಸವಣ್ಣವರು ಹೇಳ್ತಾರೆ ಅಪ್ಪ ಅಕ್ಕನಿಗೆ ಮೊದಲು ಜನಿವಾರ ದೀಕ್ಷೆ ಕೊಟ್ಟರೆ ನಾನು ತೊಗೊಳ್ತೀನಿ ಇಲ್ಲಾಂದ್ರೆ ನಾನು ತಗೊಳ್ಳಲ್ಲ ಅಂತ ಹೇಳ್ತಾರೆ ತಂದೆಗೆ ಉತ್ತರ ಕೊಡ್ತಕ್ಕಂಥ ದೊಡ್ಡವನೇನೇನು ಏನು ನನ್ನ ಮಾತು ಕೇಳ್ದೆ ಮನೇಲಿ ಇರಬೇಡ ಅಂತ ಹೇಳ್ತಾರೆ ಆ ಒಂದು ಮಾತು ಕೇಳಿ ಬಸವಣ್ಣವರು ಮನೆ ಬಿಟ್ಟು ಹೋಗ್ತಾರೆ ಮನೆ ಬಿಟ್ಟು ಹೋಗಿ ಹನ್ನೆರಡು ವರ್ಷ ವಿಚಾರ ಮಾಡ್ತಾರೆ ಭಾಳ ದೊಡ್ಡ ಸಂಶೋಧನೆ ಮಾಡ್ತಾರೆ ಬಸವಣ್ಣವರು ಏನಿದು ಈ ದೇಶದಲ್ಲಿ ಕೆಲಸ ಮಾಡೋರಿಗೆ ಬೆಲೆ ಇಲ್ಲ ಇಷ್ಟು ಶೋಷಣೆ ನಡೀತಾ ಇದೆ ನೋಡಿ ನೋಡಿ ತುಂಬ ಬೇಸತ್ತು ಅವರು ಸಂಶೋಧನೆ ಮೂಲಕ ಎಲ್ಲವನ್ನೂ ಸಮಾನಗೊಳಿಸ್ತಕ್ಕಂಥ ಒಂದು ಆತ್ಮಲಿಂಗವನ್ನು ಕೊಡ್ತಾರೆ ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು ಗಡ್ಡ ಮೀಸೆ ಬಂದರೆ ಗಂಡೆಂಬರು ಒಳಗಿರುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಹಾಗೆ ಈ ವಿಚಾರವನ್ನು ಅವರು ಪ್ರಸ್ತಾಪ ಮಾಡ್ತಾ 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 ಅವರು ಆತ್ಮಲಿಂಗವನ್ನು ಹೆಣ್ಮಕ್ಕಳಿಗೆ ಸಮಾನತೆಯ ಸಂಕೇತವಾಗಿ ಕೊಡ್ತಾರೆ ಹೆಣ್ಣು ಕೂಡ ವಿಶ್ವಗುರು ಆಗಬಲ್ಲಳು ಅಂತಕ್ಕಂಥ ಸಂದೇಶವನ್ನು ಕೊಡ್ತಾರೆ ಮಾತೆ ಮಹಾದೇವಿಯವರು ಜಗತ್ತಿನ ಪ್ರಪ್ರಥಮ ಮಹಿಳಾ ಜಗದ್ಗುರುಗಳಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥದ್ದು ವಿಶ್ವಗುರು ಬಸವಣ್ಣನವರು ಕೊಟ್ಟಿರತಕ್ಕಂಥ ಸ್ತ್ರೀ ಸಮಾನತೆಯಿಂದ ಆತ್ಮೀಯರೆ ಆ ವಿಚಾರವನ್ನು ಹೇಳ್ತಾ ಹೋದರೆ ಎದೆ ರೋಮಾಂಚನದಿಂದ ಪುಳಕಿತಗೊಳ್ತದೆ ವಿಶ್ವಗುರು ಬಸವಣ್ಣನವರು ಈ ದೇಶದಲ್ಲಿ ಒಂದು ರಾಜ್ಯವನ್ನು ಕಟ್ತಾರೆ ವಿಶ್ವಗುರು ಬಸವಣ್ಣನವರು ಒಂದು ರಾಜ್ಯವನ್ನು ಕಟ್ತಾರೆ ಕಲ್ಯಾಣ ರಾಜ್ಯ ಅಲ್ಲಿ ಬೇಡೋರೇ ಇರಲ್ಲ ಎಲ್ಲರೂ ಕೊಡೋರೇ ಇರ್ತಾರೆ ಯಾಕಂದರೆ ಎಲ್ಲರೂ ಕಾಯಕ ಜೀವಿಗಳಾಗಿರ್ತಾರೆ ನಾವೇನು ಮಾಡ್ತಾ ಇದ್ದೇವೆ ಸಂಪತ್ತಿಗಾಗಿ ಪೂಜೆ ಹೋಮ ಹವನ ಇವನ್ನೆಲ್ಲ ಮಾಡ್ತಾ ಇದ್ದೇವೆ ಸಂಪತ್ತಿಗಾಗಿ ಪೂಜೆ ಮಾಡೋದ್ರಿಂದ ಸಂಪತ್ತು ಬರೋದಿಲ್ಲ ಆತ್ಮೀಯರೆ ನಿಷ್ಠೆಯಿಂದ ಕಾಯಕ ಮಾಡಿದರೆ ಸಂಪತ್ತು ಬರ್ತದೆ ಈ ನಿಟ್ಟಿನಲ್ಲಿ ಅವರೊಂದು ಸಂದೇಶವನ್ನು ಕೊಡ್ತಾರೆ ಕಾಯಕವೇ ಕೈಲಾಸ ಅಂತ ಹೇಳಿ ಇದು ಆರ್ಥಿಕವಾಗಿ ಒಂದು ದೇಶವನ್ನು ಗಟ್ಟಿಗೊಳಿಸಲಿಕ್ಕೆ ಒಂದು ದೊಡ್ಡ ಶಕ್ತಿ ಆಗ್ತದೆ ಕಾಯಕ ಈ ದೇಶದಲ್ಲಿ ಬಡತನ ನಿರ್ಮೂಲನೆಯನ್ನು ನಾವು ಮಾಡಬೇಕು ಅಂದರೆ ಕಾಯಕ ಸಿದ್ಧಾಂತನ ನಾವು ಅರ್ಥ ಮಾಡಿಕೊಂಡ್ರೆ ಈ ದೇಶದಲ್ಲಿ ಬಡತನ ಅಂತಕ್ಕಂಥದ್ದೇ ಇರೋದಿಲ್ಲ ಈ ದೇಶ ಜಗತ್ತಿನ ನಂಬರ್ ಒನ್ ಶ್ರೀಮಂತ ರಾಷ್ಟ್ರ ಆಗ್ತದೆ ಕಾಯಕ ತತ್ವವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಎಲ್ಲರೂ ದುಡಿಯೋದು ದಾಸೋಹ ಕಾನ್ಸೆಪ್ಟು ದೋಸ್ ದಾಸೋಹ ತತ್ವ ಹೇಗಿತ್ತು ಅಂದರೆ ಎಲ್ಲರಿಗೂ ಸಮಪಾಲು ಎಲ್ಲರಿಗೂ ಸಮಪಾಲು ದಾಸುಹ ತತ್ವದಲ್ಲಿ ಕಾಯಕ ಅಂದರೆ ತೇರಿ ಆಫ್ ಪ್ರೊಡಕ್ಷನ್ ದಾಸು ಅಂದರೆ ತೇರಿ ಆಫ್ ಡಿಸ್ಟ್ರಿಬ್ಯೂಷನ್ ಆತ್ಮೀರೆ ಇನ್ನೂ ಹೇಳ್ತಾ ಹೋದರೆ ವಿಶ್ವಗುರು ಬಸವಣ್ಣವರು ನಮ್ಮ ದೇಶದಲ್ಲಿ ಲ್ಯಾಡರ್ ಟೈಪ್ಸ್ ಆಫ್ ಸೊಸೈಟಿ ಏನಿತ್ತು ಅದನ್ನು ಹಾಕಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಶ್ರೇಣೀಕೃತ ಸಮಾಜವನ್ನು ಹಾಕಿ ಅವರು ಹಾರಿಜೆಂಟಲ್ ಸೊಸೈಟಿಯನ್ನು ಕಟ್ತಾರೆ ಭುಜಕ್ಕೆ ಭುಜ ಕೊಟ್ಟು ನಿಂತು ಕಂಬಾರ ಕುಂಬಾರ ಒಕ್ಕಲಿಗೆ ಬಡಿಗಾರ ಎಲ್ಲರನ್ನು ಸಮಾವೇಶಗೊಳಿಸಿ ಎಲ್ಲರ ವಚನ ಸಾಹಿತ್ಯವನ್ನು ಬರೆಸ್ತಾರೆ ಎಲ್ಲರಿಗೂ ಆತ್ಮ ಗೌರವದಿಂದ ಬದುಕ್ತಕ್ಕಂಥ ಶಕ್ತಿಯನ್ನು ತುಂಬ್ತಾರೆ ಧರ್ಮಗ್ರಂಥಗಳು ಒಬ್ಬೊಬ್ಬರೇ ಬರೆದಿರ್ತಕ್ಕಂಥ ಧರ್ಮಗ್ರಂಥಗಳನ್ನು ನೋಡ್ತೇವೆ ಆದರೆ ಇವರು ಕೊಟ್ಟಿರ್ತಕ್ಕಂಥ ಪ್ರಜಾಪ್ರಭುತ್ವ ಧರ್ಮದಲ್ಲಿ ಏಳ್ನೂರ ಎಪ್ಪತ್ತು ಅಮರಗಣಗಳ ಒಂದು ಅನುಭವ ಸಾಹಿತ್ಯ ವಚನವಾಗಿ ಹೊರಹೊಮ್ಮುತ್ತದೆ ಆದ್ಮೇಲೆ ಇಷ್ಟಕ್ಕೇ ಇಷ್ಟಕ್ಕೇನಿಲ್ಲಲ್ಲ ವಿಶ್ವಗುರು ಬಸವಣ್ಣನವರ ಕ್ರಾಂತಿಕಾರಿ ವಿಚಾರಗಳು ವಿಶ್ವಗುರು ಬಸವಣ್ಣನವರು ವೈಚಾರಿಕವಾಗಿ ಆತ್ಮಲಿಂಗವನ್ನು ಕಂಡುಹಿಡಿತಾರಲ್ಲ ಇದನ್ನು ಸರಿಯಾಗಿ ನಾವು ಅರ್ಥ ಮಾಡ್ಕೋಬೇಕು ದೇವರು ನಿರಾಕಾರ ಆದರೆ ದೇವರು ವಿಶ್ವವ್ಯಾಪಿ ಆಕಾಶ ಭೂಮಿ ಇವೆಲ್ಲವನ್ನು ಒಳಗೊಂಡಿರ್ತಕ್ಕಂಥ ಶಕ್ತಿ ದೇವರು ಈ ಭೂಮಿ ಹೇಗಿದೆ ಗೋಳಾಕಾರದಲ್ಲಿದೆ ಆಕಾಶ ಗೋಳಾಕಾರದಲ್ಲಿದೆ ನೀರಲ್ಲಿ ಕಲ್ಲೆಸ್ತರೆ ಗೋಳಾಕಾರದಲ್ಲಿ ಬುಗ್ಗೆ ಬರ್ತದೆ ಹಾಗೆ ಅಗ್ನಿ ಗೋಳಾಕಾರದಲ್ಲಿ ಉರಿತದೆ ಸೂರ್ಯ ಚಂದ್ರ ನಕ್ಷತ್ರಗಳೆಲ್ಲವೂ ಗೋಳಾಕಾರದಲ್ಲಿದ್ದಾವೆ ಇಡೀ ಬ್ರಹ್ಮಾಂಡ ಗೋಳಾಕಾರದಲ್ಲಿದೆ ಹಾಗೆ ಕಾಣದಿರುವ ದೇವರಿಗೆ ಏನಾದರೂ ಆಕಾರ ಕೊಡಬೇಕಾದರೆ ಗೋಳಾಕಾರ ಮಾತ್ರ ಸಾಧ್ಯ ಅಂಥೇಳಿ ಆತ್ಮಲಿಂಗವನ್ನು ಅವರು ನಮಗೆಲ್ಲ ಕೊಡ್ತಾರೆ ನಿರಾಕಾರ ಪರಮಾತ್ಮನ ಸಾಕಾರದ ಆಗಿ ಆತ್ಮಲಿಂಗವನ್ನು ಇಷ್ಟಲಿಂಗವನ್ನು ಕೊಡ್ತಾರೆ ಆತ್ಮೇರೆ ಇಷ್ಟಲಿಂಗವನ್ನು ಕೈಯಲ್ಲಿಟ್ಟು ನಾವು ಯೋಗ ಮಾಡ್ತಾ ಹೋದರೆ ನಮ್ಮ ಇಡೀ ಶರೀರದ ಎಲ್ಲ ವ್ಯಾಧಿಗಳು ನಿರ್ಮೂಲನವಾಗ್ತವೆ ಮಾನಸಿಕ ರೋಗಗಳು ನಿರ್ಮೂಲ್ಯ ಆಗ್ತವೆ ಇತ್ತೀಚೆಗೆ ಆಧುನಿಕ ಸಮಸ್ಯೆಗಳು ಬಿ ಪಿ ಶುಗರು ಕೊಲೆಸ್ಟ್ರಾಲು ಹೃದಯ ಸಮಸ್ಯೆ ಇವೆಲ್ಲವುಗಳನ್ನು ನಿವಾರಣೆ ಮಾಡತಕ್ಕಂಥ ಶಕ್ತಿ ಇಷ್ಟಲಿಂಗ ಯೋಗಕ್ಕಿದೆ ಆದ್ಮೇಲೆ ಎಲ್ಲ ಯೋಗಗಳ ಒಂದು ಪರಮೋನ್ನತ ಸ್ಥಿತಿಯನ್ನು ನಾವು ಕಾಣಬೇಕು ಅಂದರೆ ಇಷ್ಟಲಿಂಗ ಯೋಗವನ್ನು ನಾವು ಮಾಡಬೇಕಾಗ್ತದೆ ಇದು ಕೇವಲ ಧರ್ಮಲಾಂಛನವಲ್ಲ ಇದು ಯೋಗ ಸಾಧನ ಮಾನವನನ್ನು ಮಹಾ ಮಾನವನಾಗಿ ನರನನ್ನ ಹರನನ್ನಾಗಿ ಮಾಡ್ತಕ್ಕಂಥ ಮಹಾಶಕ್ತಿ ಜಗದಗಲ ಮುಗಿಲಗಲ ಮಿಗಿಯಗಲ ನಿಮ್ಮಗಲ ಬ್ರಹ್ಮಾಂಡದಿಂದತ್ತ ನಿಮ್ಮ ಶ್ರೀ ಮುಕುಟ ಪಾತಾಳದಿಂದತ್ತ ನಿಮ್ಮ ಶ್ರೀ ಚರಣ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ನೀವೆನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯಾ ಅಂತ ಹೇಳ್ತಾರೆ ಇಂಥ ವಿಶಾಲವಾಗಿರ್ತಕ್ಕಂಥ ಮನೋಭಾವನೆಯಲ್ಲಿ ಆತ್ಮಲಿಂಗವನ್ನು ಕೊಟ್ಟಿದ್ದಾರೆ ಇದನ್ನು ಎಲ್ಲರೂ ಕಟ್ಕೋಬೋದು ಇದಕ್ಕೆ ಜಾತಿ ಇಲ್ಲ ಯಾರು ಜಾತಿ ಹೇಳ್ತಾರೆ ಅವರು ಲಿಂಗ ಕಟ್ಕೊಳ್ಳಿಕ್ಕೆ ಅರ್ಹರಲ್ಲ ಯಾರು ಲಿಂಗ ಕಟ್ಕೊಂಡಿರ್ತಾರೆ ಅವರು ಯಾರು ಜಾತಿಯನ್ನು ಹೇಳಬಾರ್ದು ಯಾಕಂದರೆ ಜಾತಿ ಅಲ್ಲ ಇದು ಜ್ಯೋತಿಯ ಸಂಕೇತ ಎಲ್ಲ ಜಾತಿಗಳಿಂದ ನಾವು ಮುಕ್ತರಾದಾಗ ಮಾತ್ರ ಬಲಿಷ್ಠ ಭಾರತವನ್ನು ಕಟ್ಟಲಿಕ್ಕೆ ಸಾಧ್ಯ ಹೊಡೆದಾಡಿ ಹೊಡೆದಾಡಿ ಸಾಯ್ತಾ ಇದ್ದೇವೆ ಜಾತಿಯ ಹೆಸರಿನಲ್ಲಿ ನನಗೆ ಆಕ್ಸಿಡೆಂಟ್ ಆದರೆ ನನಗೆ ರಕ್ತ ಕೊಡ್ತಾರಲ್ಲ ಯಾವ ಜಾತಿ ಅಂತ ಕೇಳ್ತೊತೇನೆ ನಾನು ನನಗೆ ಹಾರ್ಟ್ ಆಪ್ರೇಷನ್ ಮಾಡಲಿಕ್ಕೆ ಬರ್ತಾನಲ್ಲ ಡಾಕ್ಟ್ರು ಅವಾಗ ನೀನು ಯಾವ ಜಾತಿ ಅಂತ ಕೇಳಿ ಆಪ್ರೇಷನ್ ಮಾಡಿಸ್ಕೊಳ್ತೇನೆ ನಾನು ಇಲ್ಲಿ ಇಲ್ಲದೆ ಇರತಕ್ಕಂಥ ಜಾತಿ ಯಾಕೆ ನಾವು ಜಾತಿಗಾಗಿ ಸಾಯ್ತಾ ಇದ್ದೇವೆ ಈ ಜಾತಿ ಒಂದು ಹೋದರೆ ನಮ್ಮ ದೇಶ ಉದ್ಧಾರ ಆಗುತ್ತೆ ಅಂಥ ಜಾತಿ ನಿರ್ಮೂಲನೆಗಾಗಿ ಅತ್ಯದ್ಭುತವಾಗಿರ್ತಕ್ಕಂಥ ಕ್ರಾಂತಿಕಾರಿ ಕೆಲಸವನ್ನು ಮಾಡಿರ್ತಕ್ಕಂಥವ್ರು ವಿಶ್ವಗುರು ಬಸವಣ್ಣವರು ಆತ್ಮೇರೆ ಈ ದಿವಸ ಇಷ್ಟೇ ಸಾಕು ವಿಶ್ವಗುರು ಬಸವಣ್ಣನವರನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಮ್ಮ ದೇಶದಲ್ಲಿ ಯಾವ ಸಮಸ್ಯೆಗಳು ಬರಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರಿಗೂ ಸಮಪಾಲು ಎಲ್ಲರಿಗೂ ಸಮಬಾಳು ದೇವನೊಬ್ಬನೇ ತಂದೆ ಮನುಜರೆಲ್ಲರೂ ಒಂದೇ ಕುಡಿಯುವ ನೀರೊಂದೇ ಸೇವಿಸುವ ಗಾಳಿಯೊಂದೇ ಜೀವಿಸುವ ಭೂಮಿಯೊಂದೇ ಇನ್ನೇಕೆ ನಾವೆಲ್ಲ ಈ ಜಾತಿ ಅಂತಕ್ಕಂಥ ಡೊಂಬರಾಟದಲ್ಲಿ ಬಿದ್ದು ನರಳಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ ಆದ್ಮೇರೆ ನಾವೆಲ್ಲರೂ ಒಂದಾಗೋಣ ವಿಶ್ವಗುರು ಬಸವಣ್ಣನವರನ್ನ ಹಾಗೂ ಅವರ ಸಮಕಾಲೀನ ಸಂತರನ್ನು ಶರಣರನ್ನು ಗೌರವಿಸೋಣ ಈ ದೇಶ ಬಹಳ ಅದ್ಭುತವಾಗಿರ್ತಕ್ಕಂಥ ದೇಶ ಈ ಜಗತ್ತಿನಲ್ಲಿ ಅಮೇರಿಕಾ ಹಾಳಾದರೆ ಇನ್ನೊಂದು ಅಮೇರಿಕ ಕಟ್ಟಬೋದು ಜಪಾನ್ ಹಾಳಾದರೆ ಇನ್ನೊಂದು ಜಪಾನನ್ನು ಬಿಂಬಿಸ್ತಕ್ಕಂಥ ದೇಶವನ್ನು ಕಟ್ಟಬೋದು ಭಾರತ ಹಾಳಾದರೆ ಇನ್ನೊಂದು ಭಾರತವನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಯುವಕರ ಕೈಯಲ್ಲಿ ಧರ್ಮದ ಧ್ವಜವನ್ನು ಕೊಡಬೇಡಿ ಜಾತಿಯ ಕೋಮಿನ ಧ್ವಜವನ್ನು ಕೊಡಬೇಡಿ ಯುವಕರ ಕೈಯಲ್ಲಿ ಕಾಯಕದ ಧ್ವಜವನ್ನು ಕೊಡಿ ಈ ದೇಶ ಉದ್ಧಾರ ಆಗ್ತದೆ ನಿಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥ